ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಕಾಣುವ ಕನಸುಗಳು ನಮ್ಮ ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇಂತಹ ಕನಸುಗಳಲ್ಲಿ ಕೆಲವೊಂದು ಶುಭ ಸೂಚನೆಯನ್ನು ನೀಡಿದ್ರೆ ಇನ್ನೂ ಕೆಲವೊಂದು ಅಶುಭ ಸೂಚನೆಯನ್ನು ನೀಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಶುಭ ಸೂಚನೆಯನ್ನು ನೀಡುವ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ. ಫಸ್ಟ್ ಒನ್, ಉಂಗುರದ ಕನಸು. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಓರ್ವ ವ್ಯಕ್ತಿಯು ತನ್ನ ಕನಸಲ್ಲಿ ತನ್ನ ಬೆರಳಿನಲ್ಲಿ ಚಿನ್ನದ ಉಂಗುರವನ್ನು ನೋಡಿದ್ರೆ ಆ ವ್ಯಕ್ತಿಯು ಶೀಘ್ರದಲ್ಲಿ ತನಗೆ ಹೊಂದಾಣಿಕೆಯಾಗುವ ಜೀವನ ಸಂಗಾತಿಯನ್ನ ಪಡೆಯುವುದನ್ನು ಸೂಚಿಸುತ್ತೆ. ಇನ್ನು ಕನಸಲ್ಲಿ ಚಕೋರ ಪಕ್ಷಿಯನ್ನು ನೋಡುವ ವ್ಯಕ್ತಿಯು ಅದೃಷ್ಟಶಾಲಿಯಾಗುತ್ತಾನೆ. ಈ ಪಕ್ಷಿಯ ಕನಸು ನಿಮ್ಮ ಅದೃಷ್ಟದ ಸೂಚನೆಯಾಗಿದೆ. ಸೆಕೆಂಡ್ ಒನ್, ಹಸಿರು ಜಾಗ. ನೀವು ನಿಮ್ಮ ಕನಸಲ್ಲಿ ಹಸಿರಿನಿಂದ ತುಂಬಿಕೊಂಡಿರುವ ಜಾಗವನ್ನು ನೋಡುವುದು ಅತ್ಯಂತ ಶುಭ ಸಂಕೇತವಾಗಿದೆ. ಈ ಕನಸು ನೀವು ಶೀಘ್ರದಲ್ಲಿ ಶುಭ ಸೂಚನೆಯನ್ನ ಪಡೆಯಬಹುದು. ಆದ್ರೆ ನೀವು ಕನಸಲ್ಲಿ ಬರಡು ಭೂಮಿಯನ್ನು ನೋಡುವುದನ್ನ ಅಶುಭ ಅಂತ ಪರಿಗಣಿಸಲಾಗಿದೆ. ಥರ್ಡ್ ಒನ್, ಶಂಖದ ಧ್ವನಿ. ನಿಮ್ಮ ಕನಸಲ್ಲಿ ಶಂಖ ಮೊಳಗುತ್ತಿರುವುದನ್ನ ನೀವು ನೋಡಿದ್ರೆ ನೀವು ಶೀಘ್ರದಲ್ಲಿ ಎಲ್ಲಿಂದಾದರೂ ಹಣವನ್ನ ಪಡೆಯಬಹುದು ಎಂಬುದನ್ನ ಇದು ಸೂಚಿಸುತ್ತೆ. ಧನಾಗಮನಕ್ಕೂ ಮುನ್ನ ಈ ಕನಸುಗಳು ಬಿದ್ರೆ ಅದು ಮಂಗಳಕರ ಸೂಚನೆಯಾಗಿದೆ. ಇಂತಹ ಕನಸುಗಳು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ. ಆದ್ರೆ ನಾವು ಕನಸಲ್ಲಿ ಕೇಳುವ ಶಂಖದ ಧ್ವನಿಯು ಕೇಳಲು ತುಂಬಾ ಮಧುರವಾಗಿರಬೇಕು. ಹಿತಕರ ಶಂಖದ ಧ್ವನಿಯು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ತರಬಹುದು. ಫೋರ್ತ್ ಒನ್, ಸುಮಂಗಳಿಯರ ಕನಸು. ನೀವು ನಿಮ್ಮ ಕನಸಲ್ಲಿ ಸುಮಂಗಳಿಯಂತೆ 16 ಅಲಂಕಾರವನ್ನು ಮಾಡಿಕೊಂಡಿರುವ ಮಹಿಳೆಯನ್ನ ಮತ್ತು ಅಲಂಕಾರಗೊಂಡ ಮಹಿಳೆಯು ಕೆಂಪು ಬಣ್ಣದ ಸೀರೆಯನ್ನು ಧರಿಸಿರಬೇಕೆನ್ನುವುದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಕನಸಲ್ಲಿ ಇಂತಹ ಮಹಿಳೆಯನ್ನ ಶುಭವೆಂದು ಹೇಳಲಾಗುತ್ತೆ ಮತ್ತು ಇಂತಹ ಕನಸು ನೀವು ಜೀವನದಲ್ಲಿ ಶೀಘ್ರದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುವುದರ ಸಂಕೇತ. ಫಿಫ್ತ್ ಒನ್, ಮೀನಿನ ಕನಸು. ನಿಮ್ಮ ಕನಸಲ್ಲಿ ನೀವು ಮೀನನ್ನ ನೋಡಿದ್ರೆ ನೀವು ಒಳ್ಳೆಯ ಸುದ್ದಿಯನ್ನ ಪಡೆಯಲಿದ್ದೀರಿ ಎಂದರ್ಥ. ಅಷ್ಟು ಮಾತ್ರವಲ್ಲ, ಈ ಕನಸಿನಿಂದ ನೀವು ಎಲ್ಲಿಂದಾದ್ರೂ ಹಣವನ್ನ ಪಡಿಬಹುದು. ಇದಲ್ಲದೆ ನೀವು ಕನಸಲ್ಲಿ ಚಿನ್ನದ ಮೀನುಗಳನ್ನ ನೋಡಿದ್ರೆ ನೀವು ಪ್ರೀತಿ ಮತ್ತು ಗೌರವವನ್ನ ಪಡೆಯುತ್ತೀರಿ ಎಂದರ್ಥ. ಇದ್ರೊಂದಿಗೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಗೆ ಸಾಕಷ್ಟು ಪ್ರೀತಿಯನ್ನ ತೋರಿಸಬಹುದು.